ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ದಿಢೀರಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತೀನಿ. ತುಂಬ ಸಿಂಪಲ್ ಇದೆ ಹಾಗೂ ಬೇಗನೂ ಆಗುತ್ತೆ. ಮಕ್ಕಳಿಂದ ಹಿಡಿದು ಎಲ್ರಿಗೂ ಇದು ಇಷ್ಟ ಆಗುತ್ತೆ. ಓಕೆ, ಸುಮಾರು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ಟ್ರೈ ಮಾಡಿ. ಇವಾಗ ಇದಕ್ಕೆ ಬೇಕು, ನಾನಿಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ, 1.5 ಕಪ್ಪಷ್ಟು ಇಲ್ಲಿ ನಾನು ಸಣ್ಣ ರವೆ ಹಾಕಿದ್ದೀನಿ. ಅದಕ್ಕೆ ಒಂದು 1/2 ಕಪ್ ಸಾಕು, ಮೊಸರನ್ನು ಆ್ಯಡ್ ಮಾಡಿದರೆ ಆಯಿತು. ಆಮೇಲೆ ಸ್ವಲ್ಪ 1/4 ಕಪ್ಪಷ್ಟು ಅವಲಕ್ಕಿ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಹಾಗೇ ಬಿಡ್ತೀನಿ. ಸ್ವಲ್ಪ ರವೆ ನೀರೆಲ್ಲ ಎಳ್ಕೊಳ್ಳಿ ಅಂತೇಳಿ. ಇವಾಗ 1 ನಿಮಿಷ ಆಗಿದೆ, ನೀರೆಲ್ಲ ರವೆ ಎಳ್ಕೊಂಡಿದ್ದೆ ಹಾಗೂ ಸಾಫ್ಟ್ ಆಗಿದೆ. ಇವಾಗೇನು ಮಾಡ್ತೀನಿ, ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ತೀನಿ. ನೋಡಿ, ಬ್ಯಾಟರ್ ಇಷ್ಟು ಇದ್ದರೆ ಸಾಕು. ದೋಸೆ ಹಿಟ್ಟೆಲ್ಲ ಯಾವ ಹದಕ್ಕಿರುತ್ತೆ ನೋಡಿ, ಅಷ್ಟೇ ಇದ್ದರೆ ಸಾಕು. ಇಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ವೆಜ್ಜೀಸ್ ಹಾಕೋಣ. ಸಣ್ಣ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಬೀನ್ಸ್ ಇದ್ದರೆ ಬೀನ್ಸ್ ಹಾಕ್ಬೋದು, ಹಸಿಮೆಣಸಿನ್ಕಾಯಿ, ಶುಂಠಿ, ನೀರುಳ್ಳಿ, ಇಷ್ಟನ್ನೆಲ್ಲ ನಾನಿಲ್ಲಿ ಸೇರಿಸಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ಸ್ವಲ್ಪ ಇಲ್ಲಿ ನಾನು ಬೇಕಿಂಗ್ ಸೋಡಾ ಯೂಸ್ ಮಾಡಿದ್ದೀನಿ. ಇದ್ರ ಬದಲು ನೀವು ಏನು ಬರುತ್ತೆ ನೋಡಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ನೀವು ಕಾಯಿ ಗ್ರೈಂಡ್ ಮಾಡುವಾಗ ಹಾಕ್ಬೋದು, ಚೆನ್ನಾಗಾಗುತ್ತೆ. ಸ್ವಲ್ಪ ಇಲ್ಲಿ ನಾನು ಸೋಂಪು ಹಾಕ್ತಾ ಇದ್ದೀನಿ, ಬಡಿ ಶೇಪ್ ಅಂತ ಹೇಳ್ತಾರೆ ನೋಡಿ. ಇದರಿಂದ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿ ಜೀರಾ ಬೇಕಿದರೆ ಜೀರಾ ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಬೋದು. ಮಕ್ಕಳಿಗೆ ಬೇಕಿದರೆ ಸ್ವಲ್ಪ ಸಕ್ಕರೆಯನ್ನು ಅಥವಾ ಬೆಲ್ಲವನ್ನು ಕೂಡ ನೀವಿಲ್ಲಿ ಹಾಕ್ಬೋದು. ಇವಾಗ ನಾನಿಲ್ಲಿ ಅಪ್ಪಂ, ಸಣ್ಣ ಸಣ್ಣ ಅಪ್ಪಂ ಕಾವಲಿ ತೊಗೊಂಡಿದ್ದೀನಿ, ಅದರಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಫಸ್ಟಿಗೆ ಆಯಿಲನ್ನು ನಾವು ಹಾಕೋಣ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೀನಿ. ನೀವು ಬೇಕಿದರೆ, ನೀವು ಎಣ್ಣೆ ಕಮ್ಮಿ ತಿನ್ನುವವರು, ಆಯಿಲ್ ಸ್ವಲ್ಪ ಗ್ರೀಸಿಂಗ್ ಮಾಡಿದರೂ ಆಗುತ್ತೆ. ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಇದನ್ನು ನೀವು ಮಾಡ್ಬೋದು. ಓಕೆ, 1 ಚಮಚದಷ್ಟು ಎಲ್ಲದಕ್ಕೂ ಇವಾಗ ನಾವು ಹಾಕೋಣ. ಸಾರಿ, ಬೇಕಿಂಗ್ ಸೋಡಾ ಹಾಕಿ ಉಂಟು ನೋಡಿ. ನಾನು 1-2 ನಿಮಿಷ ಹಾಗೇ ಅದನ್ನು ಬಿಟ್ಟಿದ್ದೆ ಸ್ವಲ್ಪ ಉಬ್ಬಲಿ ಅಂತ ಹೇಳಿ. ಆಮೇಲೆ ನಾನಿಲ್ಲಿ ಹಾಕ್ತಾ ಇದ್ದೀನಿ, ಹೇಳೋಕ್ಕೆ ಮರೆತು ಹೋಯಿತು ನನಗೆ. ಓಕೆ, ಇವಾಗ ಎಲ್ಲದಕ್ಕೂ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಮಕ್ಕಳು ಹೀಗೆ ತರಕಾರಿ ಎಲ್ಲ ತಿನ್ನಲ್ಲ, ಆದರೆ ಈ ರೀತಿಯೆಲ್ಲ ಮಾಡಿಕೊಟ್ರೆ ತುಂಬ ತರಕಾರಿ ಕೂಡ ಇರುತ್ತೆ. ತರಕಾರಿ ತಿಂದಂಗೂ ಆಗುತ್ತೆ, ಹಾಗೂ ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ನೋಡಿ. ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ, ಇದು ನೋಡ್ಬೋದು ನೀವು. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದ್ದೆ ನೋಡಿ, ಮೇಲ್ಗಡೆ ಹಿಟ್ಟು ಇಲ್ಲ. ಇವಾಗ ಈ ಟೈಮಲ್ಲಿ ಇದನ್ನು ಟರ್ನ್ ಮಾಡಿ ಹಾಕೋಣ. ಗ್ಯಾಸನ್ನು ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ನಾನು ಇಡಲಿಲ್ಲ. ನೋಡ್ಬೋದು ನೀವು, ಕರೆಕ್ಟಾಗಿ ಇದು ಬ್ರೌನ್ ಆಗಿದೆ. ಈ ಕಲರ್ ಬಂದರೆ ಸಾಕು, ಮೀಡಿಯಂ ಫ್ಲೇಮಲ್ಲಿ ಇಡುವುದರಿಂದ ಒಳಗಡೆ ತನಕ ಇದು ಸರಿಯಾಗಿ ಬೇಯುತ್ತೆ. ಓಕೆ, ಇವಾಗ ಎಲ್ಲವನ್ನು ನಾನು ಒಂದು ಕಡ್ಡಿಯ ಸಹಾಯದಿಂದ ಇಲ್ಲಿ ಟರ್ನ್ ಮಾಡ್ತಾ ಇದ್ದೀನಿ. ಇದರಿಂದ ಇದು ತುಂಬ ಈಸಿ ಆಗುತ್ತೆ. ಓಕೆ, ಇವಾಗ ಇನ್ನೊಂದು ಸೈಡ್ ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಆಮೇಲೆ ಇದನ್ನು ನಾವು ತೆಗೆಯೋಣ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿ, ಚೆನ್ನಾಗಿದ್ದು ಫ್ರೈ ಆಗಿದೆ. ಇನ್ನೊಂದು ಸೈಡ್ ಕೂಡ ನೋಡ್ಬೋದು, ಇಷ್ಟ ಆದರೆ ಸಾಕು ಇದು. ಇವಾಗ ಎಲ್ಲವನ್ನು ನಾವಿಲ್ಲಿ ತೆಗೆಯೋಣ. ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಉಬ್ಬಿಕೊಂಡು ಕೂಡ ಬಂದಿದೆ ಹಾಗೂ ಸಾಫ್ಟ್ ಕೂಡ ಇದೆ. ಇಲ್ಲಿ ಸಣ್ಣ ಸಣ್ಣ ಚಮಚದಷ್ಟು ನಾನಿಲ್ಲಿ ಹಾಕಿದ್ದೆ. ಚಟ್ನಿಯೊಂದಿಗೆಲ್ಲ ಸೂಪರ್ ಆಗುತ್ತೆ ಇದು ತಿಂದರೆ. ಸಾಸೊಂದಿಗೆ ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು. ಬೇಗನೆ ಮಾಡುವಂಥ ಬ್ರೇಕ್ಫಾಸ್ಟ್ ಇದು, ಖಂಡಿತವಾಗಲೂ ನೀವು ಟ್ರೈ ಮಾಡಿ. ಕಂಪ್ಲೀಟ್ ತಣ್ಣಗಾದ ಮೇಲೆ ಕೂಡ ಇದು ಹೀಗೇ ಇರುತ್ತೆ, ಅಂದರೆ ಚಪ್ಪಟೆ ಆಗಲ್ಲ. ಹಾಗೂ ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ನೋಡಿ, ಸಾಫ್ಟ್ ಇದೆ ಒಳಗಡೆ, ಚೆನ್ನಾಗಿದ್ದು ಬಂದಿದೆ ನೋಡ್ಬೋದು ನೀವು. ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.